हाय फ्रेंड्स, वेलकम टू माय यूट्यूब चैनल रिदास इनोवेशन। नामपदद मूरने विधवाद सर्वनाम बग्गे वीडियो नोड़ोण। हिंदिन वीडियो नामपद एरडु विधगळ बग्गे विवरणे नीडिद्देने। चैनल प्लेलिस्ट नल्ली आ वीडियो नोड़बहुदु। सर्वनाम ओंदु वाक्यदल्ली ओंदु नामपदवन्नु ओंदु सल उपयोगिसिद बळिक पुनः अदे वाक्यदल्ली ಆ ನಾಮಪದದ ಬದಲಿಗೆ ಪರ್ಯಾಯವಾಗಿ ಬಳಸಲ್ಪಡುವ ಪದಗಳು ಸರ್ವನಾಮಗಳಾಗಿರುತ್ತವೆ. ಈಗ ಒಂದು ನಾಮಪದ ಬದಲಿಗೆ ಇನ್ನೊಂದು ಪದವನ್ನು ಪರ್ಯಾಯವಾಗಿ ಉಪಯೋಗಿಸುವುದನ್ನು ನಾವು ಏನಂತ ಕರಿತೀವಿ? ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ನೋಡಿ, ಉದಾಹರಣೆ ಕೊಟ್ಟಿದ್ದೇನೆ ನೋಡಿ. ಈಗ ತಪ್ಪು ಹೇಳಿಕೆ ಇದೊಂದು. ಕುಮಾರಸ್ವಾಮಿಯು ದೇವೇಗೌಡರ ಮಗ. ಇದು ಒಂದು ಹೇಳಿಕೆ. ಇನ್ನೊಂದು ಹೇಳಿಕೆ ನೋಡಿ, ಕುಮಾರಸ್ವಾಮಿಯು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಇವರು ದೇವೇಗೌಡರ ಮಗ. ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಕುಮಾರಸ್ವಾಮಿ ಎನ್ನುವ ನಾಮಪದ ಬದಲಿಗೆ ಪರ್ಯಾಯವಾಗಿ ಇವರು ಎಂಬ ಸರ್ವನಾಮ ಬಂದಿದೆ. ಇವರು ಎನ್ನುವಂಥ ಈ ಪದಗಳಿಗೆ ಏನಂತ ಕರಿತೇವೆ ಅಂದರೆ ನಾವು ಸರ್ವನಾಮ ಅಂತ ಕರಿತೇವೆ. ನಾಮಪದದ ಬದಲಿಗೆ ಪರ್ಯಾಯವಾಗಿ ಬಳಸಲ್ಪಡುವ ಪದಗಳು ಸರ್ವನಾಮ. ಸರ್ವನಾಮಗಳನ್ನು ನಾಲ್ಕು ಪ್ರಕಾರಗಳಲ್ಲಿ ವರ್ಗೀಕರಿಸಲಾಗಿದೆ. ಒಂದನೇದು ಪುರುಷಾರ್ಥಕ ಸರ್ವನಾಮ, ಎರಡನೇದು ಆತ್ಮಾರ್ಥಕ ಸರ್ವನಾಮ, ಮೂರನೆಯದು ದರ್ಶಕ ಸರ್ವನಾಮ, ನಾಲ್ಕನೆಯದು ಪ್ರಶ್ನಾರ್ಥಕ ಸರ್ವನಾಮ. ಈ ನಾಲ್ಕು ಸರ್ವನಾಮಗಳ ಬಗ್ಗೆ ಒಂದೊಂದಾಗಿ ನಾವು ನೋಡೋಣ. ಒಂದನೆಯದು ಪುರುಷಾರ್ಥಕ ಸರ್ವನಾಮ. ಪುರುಷ ಇಲ್ಲಿ ಪುರುಷ ಅಂದರೆ ವಸ್ತು ಆಗಲಿ, ವ್ಯಕ್ತಿ ಆಗಲಿ, ಪ್ರಾಣಿ ಆಗಲಿ, ಆಯಾ ಪುರುಷಗಳನ್ನು ಪರ್ಯಾಯವಾಗಿ ಅರ್ಥೈಸುವ ಪದಗಳು ಪುರುಷಾರ್ಥಕ ಸರ್ವನಾಮಗಳು. ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ವಿಧ. ಒಂದು ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಮೂರನೇದು ಪ್ರಥಮ ಪುರುಷಗಳು. ಈ ಪುರುಷ ಇಲ್ಲಿ ಒಂದು ಚಾರ್ಟನ್ನು ಹಾಕಿದ್ದೀನಿ ನೋಡಿ. ಉತ್ತಮ ಒಂದು ಕಡೆ ಪುರುಷಗಳು, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಇನ್ನೊಂದು ಕಡೆ ಏಕವಚನ, ಏಕವಚನದಲ್ಲಿ ಏನಂತಾರೆ, ಆಮೇಲೆ ಇನ್ನೊಂದು ಕಡೆ ಬಹುವಚನ, ಬಹುವಚನದಲ್ಲಿ ಏನಂತಾರೆ ಅನ್ನ ಒಂದು ಚಾರ್ಟ್ ಹಾಕಿದ್ದೀನಿ. ಈ ಚಾರ್ಟನ್ನು ಸ್ವಲ್ಪ ಗಮನವಿಟ್ಟು ನೋಡ್ಬೇಕು ನೀವು. ಒಂದೇದು ನೋಡಿ, ಉತ್ತಮ ಪುರುಷ. ಇಲ್ಲಿ ಉತ್ತಮ ಪುರುಷ ಅಂದರೆ ನಾನು, ನಾನು ಅನ್ನೋದು ಏಕವಚನ, ನಾವು ಇದು ಬಹುವಚನ. ನಾನು ಮತ್ತು ನಾವು ಉತ್ತಮ ಪುರುಷದಲ್ಲಿ ಇದು ಪುಲ್ಲಿಂಗ ಆದರೂ ಆಗ್ಬೋದು, ಸ್ತ್ರೀಲಿಂಗ ಆಗುವುದು ಅಥವಾ ನಪುಂಸಕ ಲಿಂಗ ಆದರೂ ಆಗಬಹುದು. ಇದು ಉತ್ತಮ ಪುರುಷ. ಅದೇ ರೀತಿ ಎರಡನೇ ನೋಡಿ, ಮಧ್ಯಮ ಪುರುಷ. ನೀನು ಏಕವಚನ, ನೀವು ಬಹುವಚನ. ಇಲ್ಲೂ ಸಹ ಪುಲ್ಲಿಂಗಕ್ಕೂ ಉಪಯೋಗಿಸಬಹುದು, ಸ್ತ್ರೀಲಿಂಗಕ್ಕೂ ಉಪಯೋಗಿಸಬಹುದು, ನಪುಂಸಕ ಲಿಂಗಕ್ಕೂ ಉಪಯೋಗಿಸಬಹುದು. ಮೂರನೆಯದು ಪ್ರಥಮ ಪುರುಷ. ಈ ಪ್ರಥಮ ಪುರುಷದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತದೆ. ಇಲ್ಲಿ ನೋಡಿ, ಅವನು, ಅವನು ಅನ್ನೋದು ಬರೀ ಪುಲ್ಲಿಂಗಕ್ಕೆ ಮಾತ್ರ ಉಪಯೋಗಿಸ್ತೀವಿ ಆಯ್ತಾ. ಆಮೇಲೆ ಅವಳು, ಇದು ಸ್ತ್ರೀಲಿಂಗಕ್ಕೆ ಉಪಯೋಗಿಸ್ತೀವಿ. ಅವರು, ಅವರು ಅನ್ನೋದು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಕ್ಕೆ ಉಪಯೋಗಿಸುತ್ತೇವೆ ಆಯ್ತಾ. ಆಮೇಲೆ ಇಲ್ಲಿ ನಪುಂಸಕ ಲಿಂಗಕ್ಕೆ ನಾವು ಅವರು ಅಂತ ಉಪಯೋಗ ಮಾಡುವುದಿಲ್ಲ. ಅದೇ ರೀತಿ ಅದು, ಅದು ಅನ್ನೋದು ಏಕವಚನ, ಅವು ಅನ್ನೋದು ಬಹುವಚನ. ಇಲ್ಲಿ ಅದು ಮತ್ತು ಅವು ಇದನ್ನು ನಪುಂಸಕ ಲಿಂಗಕ್ಕೆ ಉಪಯೋಗವನ್ನು ಮಾಡುತ್ತೇವೆ. ಅರ್ಥ ಆಯ್ತಾ? ಇಲ್ಲಿ ಅವನು, ಅವಳು, ಅವನು ಪುಲ್ಲಿಂಗಕ್ಕೆ ಉಪಯೋಗ ಮಾಡಿದರೆ ಅವಳು ಸ್ತ್ರೀಲಿಂಗಕ್ಕೆ ಉಪಯೋಗ ಮಾಡ್ತೇವೆ. ಅದೇ ರೀತಿ ಅವರು ಅನ್ನೋ ಪದವನ್ನು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಕ್ಕೆ ಉಪಯೋಗ ಮಾಡುತ್ತೇವೆ. ಅದೇ ರೀತಿ ಅದು ಮತ್ತು ಅವು ನಪುಂಸಕ ಲಿಂಗಕ್ಕೆ ನಾವು ಉಪಯೋಗ ಮಾಡುತ್ತೇವೆ. ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷ ಸರ್ವನಾಮಗಳಲ್ಲಿ ಲಿಂಗ ಭೇದ ಇರುವುದಿಲ್ಲ. ಅಂದರೆ ಈಗ ನೋಡಿ, ನಾವು, ನಾನು, ನಾವು, ನೀವು, ನೀವು, ಇದನ್ನು ನಾವು
ತ್ರೀಲಿಂಗಕ್ಕೆ ಉಪಯೋಗ ಮಾಡ್ಬೋದು. ತ್ರೀಲಿಂಗ ಅಂದರೆ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ, ಈ ಮೂರಕ್ಕೂ ನಾವು ಇದನ್ನು ಉಪಯೋಗ ಮಾಡ್ತೀವಿ. ಅದೇ ರೀತಿ ಕೇವಲ ಪ್ರಥಮ ಪುರುಷ ಸರ್ವನಾಮಗಳಲ್ಲಿ ಲಿಂಗ ಭೇದ ಇರುತ್ತದೆ. ಇಲ್ಲಿ ಅವನು ಅನ್ನುವಂತಹ ಸರ್ವನಾಮವನ್ನು ನಾವು ಪುಲ್ಲಿಂಗಕ್ಕೆ ಉಪಯೋಗ ಮಾಡ್ತೀವಿ, ಅವಳು ಅನ್ನುವಂತಹ ಪದವನ್ನು ನಾವು ಸ್ತ್ರೀಲಿಂಗಕ್ಕೆ ಉಪಯೋಗ ಮಾಡ್ತೀವಿ. ಅದೇ ರೀತಿ ಅದು ಅನ್ನೋದನ್ನು ನಾವು ನಪುಂಸಕ ಲಿಂಗಕ್ಕೆ ಉಪಯೋಗ ಮಾಡ್ತೀವಿ. ಇದೇ ಲಿಂಗ ಭೇದ ಅಂದರೆ ಇದೇ. ಇಲ್ಲಿ ಪ್ರಥಮ ಪುರುಷ ಸರ್ವನಾಮಗಳಲ್ಲಿ ಲಿಂಗ ಭೇದ ಇರುತ್ತದೆ. ಸರ್ವನಾಮದ ಎರಡನೇ ವಿಧ ಆತ್ಮಾರ್ಥಕ ಸರ್ವನಾಮ. ಆಯಾ ವಸ್ತುಗಳು ತಮ್ಮ ಆತ್ಮವನ್ನು ತಾವೇ ಅರ್ಥೈಸುವ ರೀತಿಯಲ್ಲಿ ಬಳಸಲ್ಪಡುವ ಪದಗಳು ಆತ್ಮಾರ್ಥಕ ಸರ್ವನಾಮಗಳಾಗಿರುತ್ತವೆ. ತಮ್ಮಷ್ಟಕ್ಕೆ ತಾವೇ ಉಪಯೋಗಿಸುವಂತಹ ಸರ್ವನಾಮಗಳು ಇವಾಗಿವೆ. ಉದಾಹರಣೆ ನೋಡಿ, ಏಕವಚನ ತಾನು, ಬಹುವಚನ ತಾವು. ತಾನು ತಾವು ಅಂತ ಬಂದರೆ ಇದು ಆತ್ಮಾರ್ಥಕ ಸರ್ವನಾಮ. ಸರ್ವನಾಮದ ಮೂರನೇ ವಿಧ ದರ್ಶಕ ಸರ್ವನಾಮ. ದರ್ಶಕ ದರ್ಶಕ ಅಂದ್ರೂ ದೂರ ಆದರೂ ಇರ್ಬೋದು, ಸಮೀಪ ಆದರೂ ಇರ್ಬೋದು, ದೂರ ಮತ್ತು ಸಮೀಪ. ಅದೇ ರೀತಿ ದರ್ಶಕ ಅಂದರೆ ನಿರ್ದೇಶಕ. ವಸ್ತುಗಳ ದೂರ ಮತ್ತು ಸಮೀಪವನ್ನು ನಿರ್ದೇಶಿಸುವ ಪ್ರಥಮ ಪುರುಷ ಸರ್ವನಾಮಗಳಾಗಿರುತ್ತವೆ. ಇಲ್ಲಿ ದೂರದರ್ಶಕ ಸರ್ವನಾಮ ಅಂದರೆ ಅವನು, ಅವಳು, ಅವು, ಅದು ಇತ್ಯಾದಿ. ಸಮೀಪದರ್ಶಕ ಅಂದರೆ ಸಮೀಪದಿಂದ ಇವಳು, ಇವನು, ಇದು, ಇವು, ಇವು ಇತ್ಯಾದಿಗಳು. ಇವು ಏನು? ಸಮೀಪದರ್ಶಕ ಸರ್ವನಾಮ. ಸರ್ವನಾಮದ ನಾಲ್ಕನೇ ವಿಧ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆ ಮಾಡುವಾಗ ಉಪಯೋಗಿಸುವ ಸರ್ವನಾಮಗಳು ಇವಾಗಿರ್ತವೆ. ಉದಾಹರಣೆಗೆ ಯಾರು, ಯಾವುದು, ಹೇಗೆ, ಏಕೆ, ಎಲ್ಲಿ, ಎಲ್ಲಿಂದು, ಇಂಥವೆಲ್ಲ ನಾವು ಪ್ರಶ್ನೆ ಮಾಡ್ತೇವಲ್ಲ, ಇವು ಪ್ರಶ್ನಾರ್ಥಕ ಸರ್ವನಾಮಗಳಾಗಿರ್ತವೆ. ಈಗ ನಾಮಪದದ ನಾಲ್ಕನೆಯ ಮತ್ತು ಕೊನೆಯ ವಿಧವಾದ ಭಾವನಾಮ. ಕೇವಲ ಭಾವನೆಗಳಿಗೆ ಮಾತ್ರ ಅರ್ಥವಾಗುವ ಅಗೋಚರ ಪದಗಳು ಭಾವನಾಮಗಳಾಗಿರುತ್ತವೆ. ಉದಾಹರಣೆಗೆ ಪ್ರೀತಿ, ವಿಶ್ವಾಸ, ಕೋಪ, ಅಹಂಕಾರ, ಸಂತೋಷ, ಧೀರ, ಕಠೋರ, ದುಗುಡ, ಇವೆಲ್ಲ ಏನು, ಇನ್ನು ಮುಂತಾದವುಗಳು, ಇದು ಇತ್ಯಾದಿಗಳು, ಇವೇನು ಭಾವನಾಮ. ಇವು ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅರ್ಥವಾಗುತ್ತವೆ. ಇದಕ್ಕೇನಂತಾರೆ ಭಾವನಾಮ ಅಂತ ಕರೀತಾರೆ. ಈ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.